ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಾಟರ್ಡೆ ಮಾರ್ನಿಂಗ್ ನಾನು ಈ ವ್ಲಾಗ್ನ ಶೇರ್ ಇದ್ದೀನಿ ಸೊ ಅಚ್ಚು ಸ್ಕೂಲ್ಗೆ ಹೋದ್ಮೇಲೆ ನನ್ನ ಡೇ ಇವತ್ತು ಸೊ ಸ್ಯಾಟರ್ಡೇ ಸಂಡೇ ಆಯಿತು ಅಂದರೆ ಸಾಕು ಬೆಟ್ಟ ಇದು ಏಕಶಿಲಾ ಬೆಟ್ಟ ಮದಿಗಿರಿ ಸೊ ನಮ್ಮ ಮನೆಯಿಂದ ಇವು ವ್ಯೂ ಕಾಣಿಸ್ತಾ ಇರುತ್ತೆ ಸೊ ಎಷ್ಟು ಜನ ಹತ್ತಿರ್ತಾರೆ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಸೊ ನನಗೆ ರುದ್ರಾಕ್ಷಿದು ಪೋಸ್ಟ್ ಬಂತು ಅಂತ ನೋಡ್ಬೋದು ಅಂದರೆ ಈಶಾ ಫೌಂಡೇಶನ್ನಿಂದ ಪೋಸ್ಟ್ ಬಂದಿತ್ತು ಸೊ ಅದನ್ನು ಇನ್ನೂ ಓಪನ್ ಮಾಡಿಲ್ಲ ಯಾಕಪ್ಪ ಅಂತಂದರೆ ಫ ಯೂಶ್ವಲಿ ಮಂಡೇ ಓಪನ್ ಮಾಡೋಣ ಅಂದ್ಕೊಂಡೆ ಪೂಜೆ ಮಾಡಿಬಿಟ್ಟು ಸೊ ಇನ್ನೇನು ಮಂಡೇ ಇನ್ನೇನು ಅದಕ್ಕೋಸ್ಕರ ಅಂತ ಪೂಜೆ ಮಾಡಲ್ಲ ಸೊ ತರ್ಸ್ಡೇ ಬಂದಿದ್ದು ಇವತ್ತು ಸ್ಯಾಟರ್ಡೆ ಸಾಟರ್ಡೇ ಇದನ್ನು ಓಪನ್ ಮಾಡೋಣ ಅಂತ ಪೂಜೆ ಮಾಡಿಬಿಟ್ಟು ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಫುಲ್ ಎಲ್ಲ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಇನ್ನೇನು ದೀಪ ಹಚ್ಚಬೇಕು ಆಲ್ರೆಡಿ ಲೆವೆನ್ ತರ್ ಲೆವೆನ್ ಫಾರ್ಟಿ ಫೈವ್ ಆಗಿದೆ ವಚ್ಚೂನ್ ಬೇರೆ ಕರ್ಕೊಂಡು ಬರಬೇಕು ಸೊ ಏನು ಅಡುಗೆ ಮಾಡಿದೆ ಹಾಗೆ ಇವತ್ತೇನು ಸ್ಪೆಷಲ್ ಸ್ಯಾಟರ್ಡೇ ಸ್ಪೆಷಲ್ಲು ಅಂತ ಅಂದ್ಬಿಟ್ಟು ನಾನು ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಡೆಫಿನೆಟಾಗಿ ವೀಡಿಯೋನ ಎಲ್ಲಿವರೆಗೂ ನೋಡಿ ಸೊ ಈ ರೀತಿ ಪ್ಯಾಕೇಜಿಂಗ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ನಾನು ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ ನನಗೆ ಒಂದು ಪೋ ಪೋಸ್ಟ್ ಬಂದಿತ್ತು ಸದ್ಗುರಿಯಿಂದ ಅಂತಂದ್ಬಿಟ್ಟು ಸೊ ತುಂಬ ಜನ ಖುಷಿ ಪಟ್ಟರೆ ನನಗೂ ಕೂಡ ತುಂಬಾ ಖುಷಿಯಾಯಿತು ಸೊ ಅದಕ್ಕೆ ಇವಾಗ ಪೂಜೆ ಮಾಡೋಣ ಅಂತಂದ್ಬಿಟ್ಟು ತಂದುಬಿಟ್ಟು ದೇವ್ರ ದೇವ್ರ ಮನೆ ಹತ್ರ ಇಟ್ಬಿಟ್ಟು ಪೂಜೆ ಅಂತೂ ಮುಗಿಸಿದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಈಗ ಅದು ಆ್ಯಕ್ಚುಲಿ ನಾನು ಟೂ ಇಯರ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ ಸೆಕೆಂಡ್ ಇಯರ್ ಬಂತು ನನಗೆ ಸೊ ನೆಕ್ಸ್ಟ್ ಇಯರು ಟ್ರೈ ಮಾಡ್ತೀನಿ ನೋಡೋಣ ಶಿವರಾತ್ರಿ ಹಬ್ಬಕ್ಕೆ ಇದು ಟಿ ವಿಲಿ ಅಡ್ವರ್ಟೈಸ್ ಬರ್ತಾ ಇರುತ್ತೆ ಸೊ ಆವಾಗ ನಾವು ಒಂದು ಮಿಸ್ ಕಾಲ್ ಕೊಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಮಿಸ್ ಕಾಲ್ ಮಾಡಿದ್ರೆ ಸೊ ಅವರು ನಮಗೆ ಇಮಿಡಿಯೇಟಾಗಿ ಒಂದು ಲಿಂಕ್ನ ಶೇರ್ ಮಾಡ್ತಾರೆ ಆ ಲಿಂಕ್ ಮುಖಾಂತರ ನಾವು ಹೋಗ್ಬಿಟ್ಟು ನಮ್ಮ ಡೀಟೇಲ್ಸ್ನೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿ ನಂಬರು ಮತ್ತು ಅಡ್ರೆಸ್ಸು ಎಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ ಆ ಯೂಶ್ವಲಿ ಅದು ಮಾರ್ಚಿಗೆ ನಡೆದು ಏಪ್ರಿಲ್ ಮೇ ಜೂನ್ ಜುಲೈ ಫೋರ್ ಮಂತ್ಸ್ ಆಗಿದೆ ನನ್ನ ಕೇಳ್ತಿದ್ರು ಗಂಗಾ ಬನ್ ಬಂತ ಅದು ರುದ್ರಾಕ್ಷಿ ಮಾಡಿದ್ದಲ್ಲ ಅದು ಬಂತ ನಿಜವಾಗ್ಲೂ ಅಂತ ಇಲ್ಲ ಬಂದಿಲ್ಲ ಅಂತ ನಾನು ಹೇಳ್ತಿದ್ದೆ ಸೊ ಇದು ಸಡನ್ನಾಗಿ ನನಗೆ ಪೋಸ್ಟಿಂದ ಮೆಸೇಜ್ ಬರ್ತಾ ಇತ್ತು ಏನಿದು ಪೋಸ್ಟು ರೆಡಿಯಾಗಿದೆ ಬೆಂಗಳೂರಿಗೆ ಬಂದಿದೆ ಆಮೇಲೆ ಇಲ್ಲಿಗೆ ಬಂದಿದೆ ರೀಚ್ಡ್ ಅಟ್ ಮಧುಗಿರಿ ಅಂತ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ಏನು ಅಂದ್ಕೊಂಡೆ ಸುಜೀಸ್ ಲೈಫ್ ಸ್ಟೈಲ್ ಇದೆಯಲ್ಲ ಅವರೇನಾದರೂ ನಾನು ಬುಕ್ ಮಾಡೋಣ ಅಂತ ಅಂದ್ಕೊಂಡು ಮೆಸೇಜ್ ಮಾಡಿದ್ದೆ ಅವ್ರಿಗೆ ನಾನು ಏನಾದರೂ ಆ ಥರ ಕಳಿಸಿದ್ರೇನೋ ನಾನು ಅಮೌಂಟೇನು ಪೇ ಮಾಡಿರಲಿಲ್ಲ ಆದರೂ ಏನಾದರೂ ಕಳಿಸಿದ್ರಾ ಅಂತ ನಾನು ಇದ್ದೆ ತುಂಬಾ ಖುಷಿಯಾಯಿತು ಸೊ ಹೊಚ್ಚು ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ನಾನು ಡೀಟೇಲಾಗಿ ತೋರಿಸೋಣ ಅನ್ನೋ ರೀಸನಿಂದ ನಾನು ಅವ್ಳಿಗೆ ವೀಡಿಯೋ ಮಾಡಿಬಿಟ್ಟು ಮಾಡೋಕ್ಕೆ ಕೇಳಿದ್ದೆ ಸೊ ಫೈನಲ್ ವೀಡಿಯೋಲಿ ಮಾಡೋಕ್ಕೆ ಒಪ್ಕೊಂಡ್ಳು ಅಚ್ಚು ಸೊ ಅವಳೇನು ವೀಡಿಯೋ ಮಾಡಕ್ಕೆ ಒಪ್ಕೊಳ್ಳಲ್ಲ ನಾನು ಹೆಲ್ಪ್ ಮಾಡಿದ್ರೆ ನಾನು ನಿನ್ನ ನನ್ನ ಕ್ರೆಡಿಟು ನನಗೆ ಬರುತ್ತೆ ನೀನು ಫೇಮಸ್ ಆದಮೇಲೆ ಅದಕ್ಕೆ ನೀನೇ ಮಾಡು ಮಮ್ಮಿ ನಿನ್ನ ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಏನೇನೋ ವೇದ ಅಂತ ಹೇಳ್ತಾ ಇರ್ತಾಳೆ ಸೊ ಓಕೆ ಸೊ ಏನೇನು ಬಂದಿದೆ ಅಂತ ತೋರಿಸ್ತೀನಿ ಸೊ ಫಸ್ಟ್ ಬಂದ್ಬಿಟ್ಟು ಶಿವನದು ಫೋಟೋ ಆಮೇಲೆ ಅದರಲ್ಲಿ ರುದ್ರಾಕ್ಷಿ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಸೊ ರುದ್ರಾಕ್ಷಿ ಎಷ್ಟು ಪವಿತ್ರವಾದದ್ದು ಏನು ಅಂತ ಅಂದ್ಬಿಟ್ಟು ಸೊ ಅದನ್ನು ನಾನಿನ್ನ ಓದಿಲ್ಲ ಓದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಎಷ್ಟು ಪವಿತ್ರ ಇದು ಅಂತ ಅಂದ್ಬಿಟ್ಟು ಸೊ ಈ ರೀತಿ ಫೋರ್ ಫೋರ್ ಆರ್ ಫೈವ್ ಪ್ಯಾಕೆಟ್ಸ್ನ ಫೋರ್ ಪ್ಯಾಕೆಟ್ಸ್ನ ಕಳಿಸಿದ್ದಾರೆ ಸೊ ತುಂಬಾ ನೀಟಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ಸೊ ನೋಡಿ ನಮಗೋಸ್ಕರ ಒಂದು ನನ್ನ ಲೈಫಲ್ಲಿ ಗಿಫ್ಟು ಅಂತ ಬಂದಿದ್ರೆ ಇದೇ ಗಿಫ್ಟ್ ಆಗಿರುತ್ತೆ ಸದ್ಗುರುಜಿ ನಿಜವಾಗ್ಲೂ ನನ್ನ ಮೇಡ್ ಮೈ ಡೇ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನನಗೆ ಯಾರೂ ಕೂಡ ಒಂದು ಗಿಫ್ಟು ಅಂತ ನನಗೆ ಯಾವತ್ತೂ ಕೊಡಿಸಿದ್ದಿಲ್ಲ ಸೊ ನನ್ನ ಗಿಫ್ಟು ಅಂತ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಸೊ ಅದು ದೇವ್ರ ಮುಖಾಂತರ ಬಂದಿರೋದು ನಿಜವಾಗ್ಲೂ ವೆರಿ ವೆರಿ ಹ್ಯಾಪಿ ನಾನು ಈ ಸತಿನೂ ಬರೋಲ್ಲ ಅಂತಲೇ ಅನ್ಕೊ ಅಂದ್ಕೊಂಡಿದ್ದೆ ನಾನು ಇದನ್ನು ಸೊ ಫೈನಲಿ ಬಂತು ಏನು ಬಂತು ಅಂದರೆ ದಾರಾನೂ ಅವರೇ ಕೊಟ್ಟಿದ್ದಾರೆ ಬ್ಲ್ಯಾಕ್ ದಾರ ಮತ್ತು ಇದು ಈಗ ತರ್ಡ್ ಓಪನ್ ಮಾಡ್ತಿರೋದು ಬಂದರು ರುದ್ರಾಕ್ಷಿ ಒಂದು ದೊಡ್ಡದು ಮತ್ತು ಚಿಕ್ಕದು ಅದು ಕಣ್ಣಿಗೆ ಹಚ್ಕೊಂಡಿದ್ದು ನಾನು ಮೂಸ್ ನೋಡಿದ್ದಲ್ಲ ಸೊ ಮತ್ತು ಅದಕ್ಕೂ ಕೂಡ ಕಮೆಂಟ್ ಮಾಡ್ತೀರಾ ನೋಡಿ ನಾನು ಇಷ್ಟು ರುದ್ರಾಕ್ಷಿನ ಇಷ್ಟು ಫೀಲ್ ಮಾಡಿ ನೋಡ್ತಿರೋದು ದಿಸ್ ಇಸ್ ಫಸ್ಟ್ ಟೈಮ್ ಗೈಸ್ ನಾನು ಫೇಕ್ ರುದ್ರಾಕ್ಷಿ ಎಲ್ಲ ಇರುತ್ತಲ್ಲ ಅದಕ್ಕೆ ಕೋಟಿಂಗ್ ಮಾಡಿರ್ತಾರೆ ಇದು ರಿಯಲ್ಲು ಅದಕ್ಕೋಸ್ಕರ ಅದು ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದೆ ಇದು ಬಂದ್ಬಿಟ್ಟು ವಿಭೂತಿ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಐ ವೆರಿ ಹ್ಯಾಪಿ ನಿಜವಾಗ್ಲೂ ಸೊ ವಿಭೂತಿನ ಓಪನ್ ಮಾಡಿಬಿಟ್ಟು ಬುಟ್ ಕೂಡ ಇಟ್ಕೊಂಡೆ ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ಕ್ಲಿಯರ್ ಆಗಿ ಏನೇನು ಬಂದಿತ್ತು ಅಂತ ಅಂದ್ಬಿಟ್ಟು ಎರಡು ರುದ್ರಾಕ್ಷಿ ಮತ್ತೆ ತುಂಬ ದೊಡ್ಡದಾಗೆ ಕೊಟ್ಟಿದ್ದಾರೆ ಬ್ಲ್ಯಾಕ್ ದಾರಗಳನ್ನ ಕೊಟ್ಟಿದ್ದಾರೆ ಸೊ ಹಾಕ್ಕೊತೀನಿ ನಾನು ಹಾಕೋಬೋದಾ ಇಲ್ವೋ ಅನ್ನೋದು ಅಷ್ಟು ಗೊತ್ತಿಲ್ಲ ಕನ್ಫ್ಯೂಷ್ ಇದೆ ಸೊ ಹಾಕ್ಕೊಂಡ್ರು ಕೂಡ ಒಂದು ಗೋಲ್ಡಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಿಸಿ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ಹಾಕ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ನನಗೆ ಗೊತ್ತಿದ್ದರೆ ಖಂಡಿತ ಕಮೆಂಟ್ಸಲ್ಲಿ ಶೇರ್ ಮಾಡಿ ನಾನು ಮತ್ತು ವಚ್ಚು ಹಾಕ್ಕೊಬೋದಾ ಅಂದ್ಬಿಟ್ಟು ಗಂಗಾ ಅವರು ಅವರು ಡೈಲಿ ಹಾಕ್ಕೊಳ್ಳೋದು ತುಂಬಾ ಅವ್ರಿಗೆ ಕಷ್ಟ ಸೊ ಅದಕ್ಕೋಸ್ಕರ ನಾನು ವಚ್ಚುನೇ ಹಾಕೋಬೋದಾ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಕಮ್ ಹಾಕೋಬೋದಾ ಅನ್ನೋದನ್ನ ನಾನು ಖಂಡಿತ ಕಮೆಂಟ್ಸಲ್ಲಿ ಶೇರ್ ಮಾಡಿ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದರೆ ಸೊ ನಾನು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಸರ್ಚ್ ಮಾಡ್ತೀನಿ ಗೂಗಲಲ್ಲೆಲ್ಲ ಸೊ ಆಮೇಲೆ ಇದರಲ್ಲಿ ಅವ್ರೇನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರಲ್ಲ ಅದರಲ್ಲೂ ಕೂಡ ನೋಡ್ತೀನಿ ಅದರಲ್ಲಿ ಏನಾದರೂ ಇದ್ದರೆ ಖಂಡಿತ ಹಾಕೋಬೋದು ಅಂತಂದರೆ ಖಂಡಿತ ಒಂದು ಏನಾದರೂ ಗೋಲ್ಡಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಹಾಕ್ಕೊತೀನಿ ಸೊ ವೆರಿ ಹ್ಯಾಪಿ ಇವತ್ತು ಓಕೆ ಯು ಮಚ್ ಯಾರು ಕೂಡ ನಮಗೋಸ್ಕರ ಇಷ್ಟೊಂದು ಎಫರ್ಟ್ ಹಾಕಿ ಆ ರುದ್ರಾಕ್ಷಿನ ಸೆಂಡ್ ಮಾಡೋದು ಆ ರೀತಿ ಎಲ್ಲ ಮಾಡಲ್ಲ ಅನ್ನೋದು ನನ್ನ ಪ್ರಕಾರ ಅಂದ್ಕೊಳ್ತೀನಿ ಸೊ ನಿಜವಾಗ್ಲೂ ಸದ್ಗುರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸದ್ಗುರು ನಾನು ಏನು ಹೇಳಬೇಕು ಅಂತಲೇ ಇಲ್ಲ ಸೊ ವೆರಿ ವೆರಿ ಹ್ಯಾಪಿ ನಿಜವಾಗ್ಲೂ ತುಂಬಾ ಹ್ಯಾಪಿ ನನ್ನ ಲೈಫಲ್ಲಿ ಯಾರು ಗಿಫ್ಟೇ ಕೊಡಲ್ವೇನೋ ಅಂತ ಅಂದ್ಕೊಂಡು ಅಂದರೆ ಫ್ರೀ ಅಂತ ಕೊಡಲ್ವೇನೋ ಗಿಫ್ಟು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಅದು ದೇವರಿಂದ ಸದ್ಗುರಿಂದ ಬಂದಿದ್ದು ವೆರಿ ಹ್ಯಾಪಿ ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇಲ್ಲಿ ವ್ಲಾಗಲ್ಲಿ ಏನಪ್ಪ ಅಂದರೆ ವಚ್ಚು ತುಂಬ ದಿನದಿಂದ ಹೇಳ್ತಾನೆ ಇದ್ಲು ಮಮ್ಮಿ ಗ್ರೇಪ್ಸ್ ತಂದಿದ್ಯಲ್ವಾ ಅದಕ್ಕೆ ಲೆಮನು ಮತ್ತು ಸಾಲ್ಟ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡು ಫ್ರಿಜ್ಜಲ್ಲಿಡು ಫ್ರೀಸರಲ್ಲಿ ಇಡು ಅಂತ ನಾನು ಫ್ರೀಸರಲ್ಲಿ ಇಡಲ್ಲ ಯಾಕಂದರೆ ಅವಳು ಇರೋದನ್ನ ಹಂಗೆ ಎತ್ಕೊಂಡು ಐಸ್ ಥರ ತಿಂತಿರ್ತಾಳೆ ಸೊ ಅದಕ್ಕೆ ಇವತ್ತು ಮಾಡೋಣ ಅಂತನ್ಬಿಟ್ಟು ಡೈಲಿ ಒಂದು ಕೇಳೋದು ಹಂಗೆ ಇಟ್ಟಿದ್ದೆ ಅಂದ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಟಿದ್ದೆ ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ ಇವಾಗ ಲೆಮನ್ನು ಮತ್ತು ಸಾಲ್ಟನ್ನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಟೇಸ್ಟ್ ಯಾವ ರೀತಿ ಇದೆ ಅಂತನ್ಬಿಟ್ಟು ಅಂದ್ಕೊಂಡೆ ಸೊ ಈ ರೀತಿ ಎಲ್ಲ ತಿನ್ಬೋದು ಗೊತ್ತಿಲ್ಲ ಅವಳು ವೀಡಿಯೋಸಲ್ಲೆಲ್ಲ ನೋಡ್ತಿರ್ತಾಳಲ್ಲ ಅದಕ್ಕೆ ಈ ರೀತಿ ಮಾಡು ಮಮ್ಮಿ ಅಂತ ನನಗೆ ಹೇಳ್ತಾನೆ ಟೂ ಡೇಸಿಂದ ಸೊ ಇದು ಸೀಡ್ಸ್ ಇತ್ತು ಸೀಡ್ಲೆಸ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಅದು ಸೀಡ್ಸ್ ತಗೊಳ್ತಾ ಇರುತ್ತಲ್ಲ ಬಾಯಲ್ಲಿ ಅಷ್ಟು ಮಜಾ ಅನಿಸಲ್ಲ ಸೊ ಅದು ಆದಮೇಲೆ ಸೆಕೆಂಡೇಗಂತೂ ಸೂಪರಾಗಿತ್ತು ನಿಮ್ಮ ಮಕ್ಳಿಗೆ ಏನೇನಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ ತುಂಬನೇ ಚೆನ್ನಾಗಿರುತ್ತಿಲ್ಲ ಮೇನು ಮತ್ತು ಸಾಲ್ಟ್ ಹಾಕಿ ಮಾಡಿದ್ದೆ ಸೊ ನಾನು ಇನ್ನೇನು ವಚ್ಚೂಗೆ ಟ್ವೆಲ್ ಓ ಕ್ಲಾಕಿಗೆ ಬಿಡ್ತಾರೆ ಕರ್ಕೊಂಡು ಬಂದೆ ಆಲ್ರೆಡಿ ವೀಡಿಯೋ ಕೂಡ ಮಾಡಿದ್ರಲ್ವ ಸೊ ಬಂದಮೇಲೆ ಇನ್ನೇನು ವಡೆ ಒಂದು ಇತ್ತಷ್ಟೇ ಸಾರು ಮಾತ್ರ ಒಗ್ಗರಣೆ ಮಾಡಬೇಕಾಗಿತ್ತು ಸೊ ವಡೆಗೆಲ್ಲ ನೆನೆಸಿಟ್ಟಿದ್ನಲ್ಲ ಇದೇನಿಲ್ಲ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ನೆನೆದ್ರು ಸಾಕು ಗಂಟು ಗಟ್ಟಲೆ ಬೇಕು ಏನಿಲ್ಲ ಕಡಲೆ ಬೇಳೆ ಸೊ ಬೇಳೆ ಒಂದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಮಾತ್ರ ನೆನಿಬೇಕು ಫುಲ್ಲು ನೆನೆಬಿಟ್ರೆ ಜಾಸ್ತಿ ಒಂಥರ ಅಷ್ಟು ಕ್ರಿಸ್ಪಿನೆಸ್ ಬರಲ್ಲ ನಾನ್ ಮಾಡೋ ಮೆಥಡ್ ಅಷ್ಟೇ ಸೊ ಅದನ್ನು ನೀರೆಲ್ಲ ಸೋಸ್ಬಿಟ್ಟು ಹಾಕ್ಕೊತಾಯಿದಿನಿ ಇದು ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಎರಡೆರಡು ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಒಣ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂಥರ ಮಸಾಲೆ ಒಡೆ ಥರ ಫೀಲ್ ಕೊಡುತ್ತೆ ನೆಕ್ಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ ನಾನು ಮರ್ತೋಗ್ಬಿಟ್ಟೆ ಅದನ್ನು ತೋರಿಸೋದು ಸೊ ಸಣ್ಣದಾಗಿ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸಾಲ್ಟ್ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ನಂಗೆ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ತುಂಬ ನುಣ್ಣಗೆ ಮಾಡ್ಕೊಂಡ್ರು ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ತರಿ ತರಿಯಾಗಿ ಅಪ್ಪನಿಗೆ ವಡೆ ಅಂದ್ರೆ ತುಂಬಾ ಇಷ್ಟ ಬೋಂಡಾಗಿಂತ ಸೊ ನಮ್ಮ ಅಣ್ಣನಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾನೆ ಅಪ್ಪ ಅಚ್ಚೂ ಅಷ್ಟೇ ಅವರಪ್ಪನೂ ಅಷ್ಟೇ ಜೇನು ತಿನ್ನಲ್ಲ ಆಯಿಲ್ ಫುಡ್ಡು ಚಕ್ಲಿ ನಿಪ್ಪಟ್ಟು ಆಮೇಲೆ ಚು ಮಿಕ್ಷರು ಏನೇ ಆಗಿರಲಿ ವಡೆ ಬೋಂಡ ಆ ರೀತಿಯಲ್ಲಿ ಏನೂ ತಿನ್ನಲ್ಲ ತಿಂದರೂ ಕೂಡ ರೇರ್ ಅಂದರೆ ರೇರು ವರ್ಷಕ್ಕೊಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ತಿಂದರೆ ಜಾಸ್ತಿ ನಿಜವಾಗ್ಲೂ ಒಂಥರ ವಿಚಿತ್ರ ಪ್ರಾ ಪ್ರಾಣಿ ಥರ ನಮ್ಮ ಮನೆಯಲ್ಲಿ ಸೊ ನನಗೆ ಅವೆಲ್ಲ ಇಷ್ಟ ಇತ್ತು ಬಟ್ ಇವಾಗ ಇವ್ರು ನೋಡಿ 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 ನಾನು ಕೂಡ ಇನ್ನೇನು ಬಿಡು ನಾನು ಗೊಬ್ಬಳಿಗೋಸ್ಕರ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಬಿಟ್ಬಿಡ್ತೀನಿ ತುಂಬ ರೇರ್ ಈಗ ಎಷ್ಟು ವರ್ಷ ಆಗುತ್ತೆ ಯುಗಾದಿ ಹಬ್ಬಕ್ಕೆ ಮಾಡಿದ್ದೆ ಅನ್ಸುತ್ತೆ ಒಡೆಯ ಮತ್ತು ಇವಾಗಲೇ ಮಾಡ್ತಾಯಿದ್ದೀನಿ ಸೊ ನಾನು ಲಾಸ್ಟ್ ಲಾಸ್ಟ್ವಾಗಲ್ಲಿ ಶೇರ್ ಮಾಡಿದ್ನಲ್ಲ ಯು ಮೋದಿಯವ್ರದು ಚೆನ್ನಾದಲ್ಲಿ ತೊಗೊಂಡ್ಬಂದಿದ್ರಲ್ಲ ಅದು ಅಂತನ್ಬಿಟ್ಟು ಸೊ ಅದನ್ನು ಅದು ತೊಗೊಂಬಂದಿದ್ನಲ್ಲ ಇನ್ನೇನು ಬೇಳೆ ಇತ್ತಲ್ಲ ಅದಕ್ಕೆ ಮಾಡೋಣ ಒಡೆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೊಂಡ ಮಾಡೋಣ ಅಂದ್ಕೊಂಡೆ ಯೂಶ್ವಲಿ ಬೇಗ ಬೋಂಡ ಮಾಡಿಬಿಡ್ತೀನಿ ಯಾವಾಗಲೂ ಸೊ ಅದಕ್ಕೋಸ್ಕರ ಒಡೆನೂ ಅಚ್ಚು ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಬೋಂಡಾಗಿಂತ ಸೊ ಅಂದರೆ ಆನಿಯನ್ ಪಕೋಡಾಗಿಂತ ಸೊ ಅದಕ್ಕೋಸ್ಕರ ಒಡೆನೋ ಮಾಡೋಣ ಅಂತ ಮಾಡಿದೆ ಇದು ನನ್ನ ಪಾಟಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೆ ಆಮೇಲೆ ಸ್ವಲ್ಪ ಶಾಪಿಂದ ಪಾಲಕ್ ಸೊಪ್ಪು ತಂದಿದ್ದೆ ಅವೆರಡನ್ನೂ ಹಾಕ್ಬಿಟ್ಟು ಮಾಡಿದೆ ಇವತ್ತು ದಾಳು ಏನು ಸೂಪರಾಗಿತ್ತು ಅಂತೀರಾ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅದು ನಾನು ಒಂದೇ ಒಂದು ಪಾಟಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮೆಂತ್ಯ ಸೊಪ್ಪು ಯಾವಾಗಲೂ ಹಾಕ್ಕೊಳ್ತಾ ಇರ್ತೀನಿ ನಾನು ಹಸಿದೇ ತಿನ್ನೋದಕ್ಕೆ ಹಾಕ್ಕೊಳ್ತಾ ಇರ್ತೀನಿ ಸೊ ಫೈನಲಿ ಇನ್ನೇನಿಲ್ಲ ಎಲ್ಲ ಕುಕ್ಕರ್ಗೆ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸಿದ್ನಲ್ಲ ಸೊ ಬಂದಮೇಲೆ ಒಂದು ಟೆನ್ ಮಿನಿಟ್ಸ್ ಆಯಿತು ಅಷ್ಟೇ ಒಡೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಡೋದು ಅಷ್ಟೇ ಸಾಂಬಾರಿಗೆ ಇದಕ್ಕೇನೂ ಇಲ್ಲ ಕರಿಬೇವು ಮೇಯ್ನ್ ಹಾಕ್ಕೋಬೇಕು ಸಾರಿಗೆ ಯಾವುದೇ ಬೇಳೆ ಸಾರು ಸಾರು ಅದಕ್ಕೆಲ್ಲ ಕರಿಬೇವು ತುಂಬಾ ಟೇಸ್ಟ್ ಕೊಡುತ್ತೆ ಒಂಥರ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಹಾಗೆ ನಾನೇನು ಮಾಡ್ತೀನಿ ಅಂದರೆ ನಾವು ಯೂಸ್ ಮಾಡೋದು ಆಯಿಲ್ ಬಂದ್ಬಿಟ್ಟು ಕೋಕೋನೆಟ್ ಆಯಿಲು ನಾವು ಪ್ಯೂರ್ ಕೋಕೋನೆಟ್ ನಮ್ಮ ತೋಟ ಇದೆಯಲ್ಲ ಕೋಕೋನೆಟ್ದು ಸೊ ಅದು ತೆಂಗಿನಕಾಯಿ ತೋಟನ ತೊಗೊಂಡು ಬಂದು ಕೊಬ್ಬರಿನ ವರ್ಷಕ್ಕೊಂದು ಸತಿ ಹಾಕ್ಸ್ಕೊತೀವಿ ಲಾಸ್ಟ್ ಇಯರು ಹಾಕ್ಸ್ಕೊಂಡಿದ್ವಿ ಈ ಇಯರು ಕೂಡ ಹಾಕ್ಸ್ಕೊಂಡಿದ್ವಿ ಟೆನ್ ಲೀಟರ್ಸ್ ಅಷ್ಟು ಬಂದಿತ್ತು ಅದರಲ್ಲಿ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂಥರ ಸ್ಮೆಲ್ಲು ಮನೆ ಫುಲ್ಲು ಬರೀ ಕೊಕೋನಟ್ ಸ್ಮೆಲ್ಲೇ ಬರ್ತಿರುತ್ತೆ ಸೊ ಅದಕ್ಕೋಸ್ಕರ ಫ್ರೈ ಮಾಡೋದಕ್ಕೂ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಅದಕ್ಕೆ ಆಯಿಲ್ ಇರಲಿಲ್ಲ ಆಯಿಲ್ ಖಾಲಿಯಾಗಿತ್ತು ಸೊ ಅದಕ್ಕೆ ಒಂದು ಗೋಲ್ಡ್ ವಿನ್ನರ್ ತೊಗೊಂಡು ಬಂದೆ ಫ್ರೈ ಮಾಡಬೇಕು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದರಲ್ಲಿ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ ಏನಿಲ್ಲ ನೊರೆ ನೊರೆ ಥರ ಬರ್ತಾ ಇರುತ್ತೆ ಮೇಲ್ಗಡೆ ಅದು ಒಂದಾಗುತ್ತೆ ಮನೆ ಫುಲ್ಲು ಅದೇ ಸ್ಮೆಲ್ ಬಂದುಬಿಟ್ಟು ಏನು ತಿನ್ನೋಕ್ಕೆ ಆಗಲ್ಲ ಅಷ್ಟು ಒಂಥರ ಒಂದು ಏನಂತಾರೆ ತಿನ್ನೋಕ್ಕೆ ಆಗೋಲ್ಲ ಒಂಥರ ಹೆಸರುಡಿ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಈ ರೀತಿ ತೊಗೊಂಡು ಬರ್ತೀನಿ ಸೊ ಫೈನಲಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಯಿತು ಸಾರಿಗೆ ಹಾಕ್ಬಿಟ್ಟು ನಾನು ಒಡೆಯನ್ನು ಫ್ರೈ ಮಾಡ್ಕೊಳ್ಳೋವರೆಗೂ ಅದನ್ನು ಲೈಟಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಸ್ಕೊಳ್ತೀನಿ ಸಾಂಬಾರನ್ನ ಸ್ವಲ್ಪನೇ ಕ್ವಾಂಟಿಟಿ ಮಾಡಿದಾಗ ಹಂಗೆ ಅವರು ನಿನ್ನೆ ನೈಟ್ ಬರಲ್ವಲ್ಲ ಅವರು ಮೈಸೂರಿಗೆ ಹೋಗಿದ್ದಾರೆ ಸೊ ಅದಕ್ಕೋಸ್ಕರ ಸೊ ಗಂಗಾವ್ರ ಇದ್ರೆ ಗಿಡೆ ಏನೂ ಇರ್ತಿರ್ಲಿಲ್ಲ ಇವತ್ತು ಅವ್ರು ಇಲ್ಲವಲ್ಲ ಅದಕ್ಕೋಸ್ಕರ ಮಾಡಿದೆ ಅಚ್ಚುಗೆ ಸ್ವಲ್ಪ ತಿನ್ನಮ್ಮು ಅಂತಂದರೆ ಸ್ವಲ್ಪ ತಿನ್ಬಿಡ್ತಾಳೆ ನಮ್ಮಮ್ಮ ಬೈತಾರೆ ಅಂತನ್ಬಿಟ್ಟು ಅಚ್ಚು ಅಷ್ಟೇ ಸೊ ವಡೆ ಹಾಕ್ಕೊಂತಾಯಿದೀನಿ ಕರೆಂಟ್ ಹೋಯ್ತು ಸೊ ಇವಾಗ ಜಾಸ್ತಿ ಕರೆಂಟ್ ತೆಗಿತಾನೆ ಅವಳು ಸಮ್ಮರ್ಗೂ ತೆಗಿತಿರ್ಲಿಲ್ಲ ಅಷ್ಟೊಂದು ಕರೆಂಟ್ ತೆಗಿತಾರೆ ಸೊ ವಡೆ ಅಂತೂ ತುಂಬ ಕ್ರಿಸ್ಪಿಯಾಗಿ ಬಂತು ಒಂದು ಚಿಕ್ಕ 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 ಒಡೆ ಅಂದರೆ ತುಂಬ ಇಷ್ಟ ಬೋಂಡಾನು ಅಷ್ಟೇ ಚಿಕ್ಕ ಚಿಕ್ಕದಾಗ ಹಾಕಿದ್ರೆ ಅವ್ಳು ತುಂಬ ಇಷ್ಟಪಟ್ಟು ತಿಂತಾಳೆ ಅದಕ್ಕೆ ಚಿಕ್ಕ ಚಿಕ್ಕ ಒಡೆಯನ್ನು ಅವಳಿಗೋಸ್ಕರ ಒಂದು ಟ್ರಿಪ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂತು ಕಲರ್ ಕೂಡ ತುಂಬ ಚೆನ್ನಾಗಿ ಬಂತು ಅಂದರೆ ಸಿಮ್ಮಲ್ಲಿ ಪೇಷಂಟ್ಸಿಂದ ಫ್ರೈ ಮಾಡಬೇಕು ಸೊ ತುಂಬ ಗೋಲ್ಡನ್ ಕಲರಲ್ಲಿ ತುಂಬ ಚೆನ್ನಾಗಿ ಬಂತು ಇನ್ನೇನು ಊಟ ಹಾಕ್ಕೊಂಡು ಊಟ ಮಾಡೋದು ಸೊ ಈ ರೀತಿ ಊಟ ಅಂದರೆ ನಂಗೆ ತುಂಬಾ ಇಷ್ಟ ಸೊ ನಾನ್ ವೆಜ್ಗಿಂತ ವೆಜ್ ಊಟ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತು ದಾಲ್ ಕೂಡ ತುಂಬಾ ಚೆನ್ನಾಗಿತ್ತು ಅದು ನಾನ್ ಬೆಳೆದಿರೋ ಮೆಂತ್ಯ ಸೊಪ್ಪು ಅಂದ್ರೆ ಹೇಳ್ಬೇಕಾ ತುಂಬಾನೇ ಚೆನ್ನಾಗಿತ್ತು ಜೊತೆಗೆ ವಡೆ ಇವತ್ತಿನ ಊಟ ಅಂತೂ ತುಂಬಾನೇ ಚೆನ್ನಾಗಾಗಿತ್ತು ಸೊ ನೀವೇನು ಊಟ ಮಾಡಿದ್ರಿ ಅಂತ ನನ್ನ ಕಮೆಂಟ್ಸಲ್ಲಿ ಅಲ್ಲಿ ಶೇರ್ ಮಾಡಿ ಸೊ ವಿಡಿಯೋ ವೆಜ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡಿದ್ಮೇಲೆ ಕಮೆಂಟ್ ವಡೆ ಮತ್ತೆ ಪಾಲಕ್ ದಾಲ್ ಮತ್ತೆ ರೈಸು ಸೊ ತುಂಬಾ ಚೆನ್ನಾಗಿತ್ತು ತುಪ್ಪ ಹಾಕೊಂಡು ತಿಂತಿದ್ರೆ ಇನ್ನೂ ತಿನ್ಬೇಕು ಅನ್ನೋಷ್ಟು ರುದ್ರಾಕ್ಷಿಲಿ ನೋಡಿದ್ರಲ್ಲ ಏನೇನು ಕಳಿಸಿದ್ದಾರೆ ಅಂದ್ಬಿಟ್ಟು ದಾರಾನು ಅವರೇ ಕಳಿಸಿದ್ದಾರೆ ಹಾಗೆ ವಿಭೂತಿ ನೋಡಿದ್ರಲ್ಲ ವಿಭೂತಿನೂ ಅವರೇ ಕಳಿಸಿದ್ರು ಸೊ ಇನ್ಮೇಲೆ ಅವಾಗವಾಗ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಎಲ್ಲಾದರೂ ಹೋಗಬೇಕಾದ್ರೆ ಇನ್ನೂ ಇಂಪಾರ್ಟೆಂಟ್ ಡೇ ಇದ್ದಾಗ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇಲ್ಲ ಎವ್ರಿ ಡೇ ಇಟ್ಕೊಂಡ್ರು ಕೂಡ ಇಟ್ಸ್ ಓಕೆ ಸೊ ತುಂಬಾ ಆಯಿತು ಗೈಸ್ ನಾನು ನಿಜವಾಗ್ಲೂ ಎಷ್ಟು ಖುಷಿಯಾಗಿದೆ ಅಂತಂದರೆ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಸೊ ಅಷ್ಟು ಖುಷಿಯಾಗಿದೆ ಸೊ ದಾರಾನು ಅವರು ಕಳಿಸಿದ್ದಾರೆ ಸೊ ಹಾಕ್ಕೊಳ್ಳೋದಕ್ಕೆ ಸೊ ಲೇಡೀಸ್ ಹಾಕೋಬೋದಾ ಇಲ್ವಾ ಅನ್ನೋದು ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ಯಾಕಂದರೆ ಒಚ್ಚು ಹಾಕೋದಕ್ಕೋಸ್ಕರ ಸೊ ಮೇ ಬಿ ಹಾಕೋಬೋದಾ ಹಾಕೋಬೋದಾ ನನಗೆ ಅಷ್ಟು ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಸೊ ಅದಕ್ಕೆ ಶೇರ್ ಮಾಡಿದರೆ ಖಂಡಿತ ವಚ್ಚು ಹಾಕ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಸೊ ಅದನ್ನೇ ನಾನು ಮನೆಯಲ್ಲೇ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ಏನಾಗುತ್ತೆ ಅಂತ ಸೊ ನೆಕ್ಸ್ಟ್ ಇಲ್ಲಿ ಮೀಶೋದಲ್ಲಿ ಒಂದು ಸೀಸರ್ನ ಬುಕ್ ಮಾಡಿದ್ದೆ ಸೊ ಜಸ್ಟ್ ಈಗ್ತಾನೆ ಬಂತು ಸೀಸರ್ ಬುಕ್ ಮಾಡಿದೆ ಸೊ ಯಾರಾದರೂ ಟೈಲರಿಂಗ್ ಮಾಡಿರೋರಿಗೆ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಏನಪ್ಪ ಅಂದರೆ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಏನಾದರೂ ಹಳೆಯದೇ ಆಗಿರಲಿ ನನಗಿನ್ನ ಏನೂ ಅಷ್ಟು ಸ್ಟಿಚಿಂಗ್ ಬರೋಲ್ಲ ಸೊ ನಾನೇ ಟೈಲರ್ ಆಗಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಎಲ್ಲ ತರಿಸ್ಕೊಂತ ಇದ್ದೀನಿ ಸೊ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ತರಿಸಿದ್ದೀನಿ ಕಟ್ಟಿಂಗ್ ಮಾಡೋದಕ್ಕೆ ನಮ್ಮ ನಾರ್ಮಲ್ ಸೀಸರ್ ಆಗುತ್ತೆ ಅಂದರೆ ಬಟ್ಟೆ ಎಕ್ಸ್ಪೆಂಡ್ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಸೊ ಇದು ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ರುಪೀಸು ಶಾರ್ಪ್ ಇರುತ್ತೆ ಹೊಸಾದಲ್ವಾ ಹೊಸಾದ್ ಶಾರ್ಪ್ ಇದೆ ಸೊ ಇದು ಆಚೆ ಕಡೆ ಎಷ್ಟಿರ್ಬೋದು ಅಷ್ಟು ಐಡಿಯಾ ಇಲ್ಲ ಸೊ ಇದು ನಾನು ಒನ್ ಸಿಕ್ಸ್ಟಿ ರುಪೀಸು ಇನ್ನು ಹೊರಗಡೆ ಹೋಗ್ಬಿಟ್ಟು ಶಾಪಲ್ಲಿ ಏನು ಪರ್ಚೇಸ್ ಮಾಡೋದು ನಾನು ಹೋಗ್ಬಿಟ್ಟು ಕೇಳಬೇಕು ಅನ್ನೋ ರೀಸನ್ ನಾನು ಇದರಲ್ಲೇ ಬುಕ್ ಮಾಡಿದೆ ಪಿಲೋಟ್ ಅಂತ ಏನೋ ಇದೆ ಸೊ ಒನ್ ಸಿಕ್ಸ್ಟಿ ರುಪೀಸು ಇದಸನಬಲಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ ಸೊ ಚೆನ್ನಾಗಿ ಕಟ್ಟಾದರೆ ಸಾಕು ಚೆನ್ನಾಗಿ ಕಟ್ಟಾದರೆ ಸಾಕು ಸೊ ನಾನು ಅಂದ್ಕೊಳ್ತಾ ಇದ್ದೀನಿ ವಚ್ಚು ಮುಂದೆ ಏನಾದರೂ ಲೆಹೆಂಗಾ ಅಂತ ಸ್ಟಿಚಿಂಗ್ದು ಆಲ್ರೆಡಿ ನೋಡಿದೀನಿ ವಿ ಫ್ಯಾಷನ್ಸ್ ಅಂತ ಒಬ್ಬರು ಮೋಸ್ಟ್ಲಿ ತಿಲ್ಲೇ ಅನಿಸುತ್ತೆ ನೋಡಿದ್ದೀನಿ ತುಂಬಾ ಈಸಿಯಾಗಿ ಹೊಳಿದ್ರು ಬ್ಲೌಸ್ ಹೊಳೆಯೋದು ಸ್ವಲ್ಪ ಕಷ್ಟ ಅಷ್ಟೇ ಸ್ಕರ್ಟ್ ಹೊಳೆಯೋದು ತುಂಬಾ ಈಸಿ ಸೊ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಹಳೆ ಹಳೆ ಸ್ಯಾರೀಸ್ ಇರುತ್ತಲ್ಲ ಸೊ ಅದರಲ್ಲಿ ಸೊ ಈ ಸೀಸನ್ ನೋಡಿ ಟ್ರೈ ಮಾಡಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕನ್ನ ಮೀಶೋ ಲಿಂಕನ್ನ ಸೊ ಟ್ರೈ ಮಾಡ್ಬೋದು ನೀವು ಚೆನ್ನಾಗಿದೆ ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ ಅಂದರೆ ಇನ್ನೂ ಹೊಸಾದಲ್ವಾ ಅಲ್ವಾ ಶಾರ್ಪ್ ಇದೆ ಹೊಸಾದಲ್ವಾ ಜಸ್ಟ್ ಚೆನ್ನಾಗಿ ಶಾರ್ಪ್ ಆಗುತ್ತೆ ಆಮೇಲೆ ನಾವು ಹೋದ್ಮೇಲೆ ಶಾರ್ಪ್ ಮಾಡಿಸ್ಕೊತಾ ಇರಬೇಕು ಅನಿಸುತ್ತೆ ಸೊ ಓಕೆ ನನ್ನ ಪ್ರಕಾರ ಓಕೆ ಚೆನ್ನಾಗಿದೆ ಸೊ ಓಕೆ ಯಾರಿಗಾದರೂ ಯೂಸ್ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಟ್ರೈ ಮಾಡಿ ಸೊ ಒನ್ ಸಿಕ್ಸ್ಟಿ ರುಪೀಸು ಇನ್ನು ಆಫರಲ್ಲೂ ಇದ್ದಾಗಲೂ ಕೂಡ ನೀವು ತೊಗೊಳ್ಳಿ ನಾ ಕಮ್ಮಿಗೆ ಸಿಗುತ್ತೆ ಓಕೆನಾ ಗೈಸ್ ಸೊ ಇವತ್ತಿನ ನಿಜವಾಗ್ಲೂ ಬ್ಲೆಸ್ ಡೇನ ನಾನು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ದೀನಿ ಅನ್ಬೋದು ಸೊ ತುಂಬಾ ಖುಷಿಯಾಯಿತು ಈ ವೀಕ್ ಫುಲ್ಲು ತರ್ಸ್ಡೇಯಿಂದ ತುಂಬಾ ಖುಷಿಯಾಗಿದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸೊ ಓಕೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಟೈಮ್ ಅಂತ ಬಂದೇ ಬರುತ್ತೆ ಆ ಟೈಮ್ಗೋಸ್ಕರ ನಾವು ವೆಯ್ಟ್ ಮಾಡಬೇಕು ದೇವರು ಯಾವುದೇ ರೀತಿ ಭೇದ ಭಾವ ಮಾಡಲ್ಲ ಅದು ಲೇಟ್ ಮಾಡ್ಬೋದು ಅಷ್ಟೇ ಭೇದ ಭಾವ ಯಾವತ್ತೂ ಮಾಡಲ್ಲ ಸೊ ನಿನಗೂ ಸ್ವಲ್ಪ ಜಾಸ್ತಿ ವೇದ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅನ್ಕೊಬೇಡಿ ಸೊ ಓಕೆ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ನನ್ನಾಗ್ತಾಯಿರಿ ಅಷ್ಟು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಟೇಕ್ ಕೇರ್